ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಎಲ್ಲ ವಿಟಿಯು ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇಂಪಾರ್ಟೆಂಟ್ ಅಪ್ಡೇಟ್ ಕೂಡ ಬಂದಿದೆ ತಿಳಿಸ್ಕೊಡ್ತೀವಿ ಚಾನಲ್ಗೆ ಸಬ್ಸ್ಕ್ರೈಬ್ ಎಲ್ಲ ಸಬ್ಸ್ಕ್ರೈಬ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ವಿಟಿಯು ಇಂಟರ್ನ್ಶಿಪ್ ಬಿಗ್ ಅಪ್ಡೇಟ್ ಕೂಡ ತಂದಿದ್ದಾರೆ ದೊಡ್ಡ ಬದಲಾವಣೆ ಕೂಡ ಮಾಡಿದ್ದಾರೆ ಇನ್ಮೇಲೆ ನಕಲಿ ಇಂಟರ್ನ್ಶಿಪ್ ಅವರುಗಳ ಹೆಚ್ಚು ಅಗ್ರ ಕಾರಣ ಹೊಸ ಪದ್ಧತಿಯನ್ನು ಕೂಡ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ ಹೊಸ ಸಾಫ್ಟ್ವೇರ್ ಮಾಡ್ತಾರಂತೆ ಅಂತ ಹೇಳಿದ್ದಾರೆ ಇಲ್ಲಿ ಯು ಕುಲಪತಿಗಳು ಅವರೇ ಅಂದರೆ ಎಸ್ ವಿದ್ಯಾಶಂಕರ್ ಅವರು ಅವ್ರು ಏನು ಹೇಳಿದ್ದಾರೆ ಅಂದರೆ ಹಲವು ಕಂಪನಿಗಳ ಜೊತೆ ವಿದ್ಯಾರ್ಥಿಗಳು ಕಂಪ್ನಿ ಜೊತೆ ವಿದ್ಯಾರ್ಥಿಗಳು ಒಪ್ಪಂದ ಮಾಡಿಕೊಂಡು ಇಂಟರ್ನ್ಶಿಪ್ ಮಾಡದೆ ಸರ್ಟಿಫಿಕೇಟ್ನ ತರ್ತಾರೆ ಇನ್ನು ಕೆಲವು ವಿದ್ಯಾರ್ಥಿಗಳು ಅಲ್ಲಿ ದುಡ್ಡು ಕೊಟ್ಟು ಅಥವಾ ಬೇರೆ ಕಡೆ ಉದ್ದೇಶದಿಂದ ದುಡ್ಡು ಕೊಟ್ಬಿಟ್ಟು ಸರ್ಟಿಫಿಕೇಟ್ನ ಮಾಡಿಸ್ಲರ್ತಾರೆ ಇಂಟರ್ನ್ಶಿಪ್ ಮಾಡಿದ್ದೀವಿ ಅಂತ ಮಾಡ್ಕೊಳ್ತಾರೆ ಇದನ್ನು ನಿಲ್ಲಿಸೋದಕ್ಕೆ ನಾವು ಹೊಸ ಜಾರಿ ತಂದಿದ್ದೀವಿ ಅಂತ ಹೇಳಿದ್ದಾರೆ ಇಲ್ಲಿ ಯಾವ ವಿದ್ಯಾರ್ಥಿಗಳು ಇಂಟರ್ನ್ಶಿಪ್ಗೆ ಹೋಗ್ಬೇಕಾದ್ರೆ ಹೋಗಿ ಹೋಗ್ತಾ ಇದ್ದೀರಾ ಅಥವಾ ಹೋಗ್ತಾ ಇದ್ದೀರ ಅಂತವ್ರು ಆನ್ಲೈನಲ್ಲಿ ಕಡ್ಡಾಯವಾಗಿ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು ಪ್ರವೇಶ ಮತ್ತು ಅಂತ್ಯದ ಬಗ್ಗೆ ಮಾಹಿತಿಗಳನ್ನು ಅಪ್ಲೋಡ್ ಮಾಡಬೇಕು ಅಂತ ಹೇಳಿದ್ದಾರೆ ಇದರಿಂದ ಸುಳ್ಳು ಮಾಹಿತಿ ಇದನ್ನು ನಾವು ತಡಿತೀವಿ ಅಂತ ಹೇಳಿದ್ದಾರೆ ಯಾವ ರೀತಿ ತಡೀತಾರೆ ಗೊತ್ತಿಲ್ಲ ಒಟ್ಟಾರೆ ಈ ರೀತಿ ನಕಲಿಯಾಗಿ ಇಂಟರ್ಶಿಪ್ ಮಾಡಿಕೊಂಡು ಫೇಕ್ ನ ತೆಗೆದುಕೊಳ್ಳೋ ವಿರುದ್ಧ ಕ್ರಮ ಕೈಗೊಳ್ತೀವಿ ಅದನ್ನು ತಪ್ಪಿಸ್ತೀವಿ ಅಂತ ಹೇಳಿದ್ದಾರೆ ನೀವು ಇಂಟರ್ನ್ಶಿಪ್ ಮಾಡೋ ಮುಂಚೆ ವೆಬ್ಸೈಟಲ್ಲಿ ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡು ಅದರ ಮಾಹಿತಿಗಳನ್ನು ಅಪ್ಲೋಡ್ ಮಾಡಬೇಕಂತೆ ಮಾಡಬೇಕಂತೆ ನಂತರ ಎಂಡ್ ಡೇಟ್ ನಿಮಗೆ ಯಾವಾಗ ಇಂಟರ್ನ್ಶಿಪ್ ಶುರು ಆಗುತ್ತೆ ಅದರ ಸ್ಟಾರ್ಟ್ ಡೇಟ್ ಅದೇ ರೀತಿ ಯಾವಾಗ ಇಂಟರ್ನ್ಶಿಪ್ ಎಂಡ್ ಆಗುತ್ತೆ ಎಂಡ್ ಡೇಟ್ ಅದ್ರ ಬಗ್ಗೆ ಕೂಡ ಮಾಹಿತಿಯನ್ನು ಸಲ್ಲಿಸಬೇಕಾಗುತ್ತೆ ಅಂತ ಹೇಳಿ ವಿ ಟಿ ಅವರು ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ ಯಾಕಂದರೆ ಸುಳ್ಳು ಗಿಳ್ಳು ಪದ್ಧತಿಗಳನ್ನು ಹಾಕಿ ಫೇಕ್ ಫೇಕ್ ಏನಾದರೂ ಹಾಕಿ ವಿದ್ಯಾರ್ಥಿಗಳು ಸುಳ್ಳು ಪ್ರಮಾಣ ಪತ್ರಗಳನ್ನು ಕೊಟ್ಬಿಟ್ಟು ಮಾಡ್ತಾರೆ ಇನ್ನೂರ ಎಂಟು ಕಾಲೇಜಿನಲ್ಲಿ ಇದೇ ರೀತಿ ಎಲ್ಲ ಕೂಡ ತಂದಿದ್ದಾರೆ ಇಲ್ಲಿ ಇಂಟರ್ಶಿ ವಿ ಟಿ ರೋಲ್ಸ್ ಪ್ರಕಾರ ಇಂಟರ್ಶಿಪ್ ಬಂದ್ಬಿಟ್ಟು ಕಡ್ಡಾಯ ಮಾಡಿದ್ದಾರೆ ಸ್ನಾತಕೋತ್ತರ ಪದವಿ ಮಾಸ್ಟರ್ಸ್ ಅವರಿಗೆ ಅದೇ ಪದವಿ ವಿದ್ಯಾರ್ಥಿಗಳು ಕೂಡ ಇಂಟರ್ಶಿಪ್ನ ಕೂಡ ಮಾಡ್ತಾ ಇದ್ದಾರೆ ಈ ರೀತಿ ಸುಳ್ಳು ಪ್ರಮಾಣ ಪತ್ರ ಹೆಚ್ಚು ಹೆಚ್ಚಾಗಿ ಹೆಚ್ಚಳಾಗಿದೆ ಅಂದರೆ ಫೇಕ್ ಸರ್ಟಿಫಿಕೇಟ್ಸ್ ಹೆಚ್ಚಳಾಗಿದ್ದಾವೆ ಆ ನಿಟ್ಟಿನಲ್ಲಿ ಈ ರೀತಿ ಕೈಗೊಳ್ತಾ ಇದ್ದೀವಿ ಅಂತ ಹೇಳಿದ್ದಾರೆ ಹೊಸ ಪದ್ಧತಿಯಲ್ಲಿ ವಿಪ ಒಪ್ಪಂದ ಮಾಡಿಕೊಂಡಿದ್ದಾರಂತೆ ಎರಡು ಸಂಸ್ಥೆಗಳು ಅಂದರೆ ಕಂಪ್ನಿಗಳ ಜೊತೆ ಒಪ್ಪಂದ ಮಾಡಿಕೊಂಡು ನಾಸ್ಕಮ್ ಮತ್ತು ಎಫ್ ಕೆ ಸಿ ಸಿ ಜೊತೆ ಒಪ್ಪಂದ ಮಾಡಿಕೊಂಡು ಈ ಕಂಪನಿ ಮೂಲಕ ವಿ ಟಿ ಯು ವಿದ್ಯಾರ್ಥಿಗಳಿಗೆ ಇಂಟರ್ನ್ಶಿಪ್ನ ಕೊಡ್ತಾ ಇದ್ದಾರಂತೆ ಇಂಥ ಕಂಪ್ನಿಯಿಂದ ಪ್ರಮಾಣಪತ್ರ ತರಬೇಕಾಗುತ್ತೆ ಕೆಲವೊಂದು ಕಂಪ್ನಿಗಳು ಹೆಸ್ರು ಗೊತ್ತಿರುತ್ತೆ ಒಳ್ಳೊಳ್ಳೆ ಕಂಪ್ನಿಗಳು ಇರ್ತವೆ ಅದ್ರದ್ದು ಸಣ್ಣ ನೈಜತೆಗಳು ಗೊತ್ತಾಗುತ್ತೆ ಸಣ್ಣ ಪುಟ್ಟ ಇಂದ ತರ್ತಾರೆ ಅದು ಸ್ವಲ್ಪ ಫೇಕ್ ಇರ್ತವೆ ಅಂತೇಳಿ ಹೇಳಿದ್ದಾರೆ ದೊಡ್ಡ ಕಂಪ್ನಿ ಆದರೆ ನೈಜತೆ ಗೊತ್ತಾಗುತ್ತೆ ಸಣ್ಣ ಪುಟ್ಟ ಕಂಪ್ನಿಗಳು ಈ ರೀತಿ ಫೇಕ್ ಮಾಡಿ ಫೇಕ್ ಸರ್ಟಿಫಿಕೇಟ್ ಕೊಡುತ್ತಾರೆ ಅದನ್ನು ತಡೆಗಟ್ಟೋಸ್ಕರ ಅದನ್ನು ತಡೆಗಟ್ಟೋದಕ್ಕೋಸ್ಕರ ಈ ರೀತಿ ನಾವು ನಿರ್ಧಾರಗಳನ್ನು ಕೈಗೊಳ್ತಾ ಇದ್ದೀವಿ ಅಂತ ವಿವರು ತಿಳಿಸಿದ್ದಾರೆ ಇದು ಇವತ್ತು ಗ್ಯಾಪ್ನಲ್ಲಿ ಇದು ಇವತ್ತು ಇಂಪಾರ್ಟೆಂಟ್ ವಿಡಿಯೋ ಇದೇ ರೀತಿ ವಿಟಿ ವಿಡಿಯೋಗೆ ನಮ್ಮನ್ನು ಫಾಲೋ ಮಾಡಿ ಥ್ಯಾಂಕ್ ಯು